ಮೀನಾ ಮೀಸೋ ಎಡಿಸೋದಕ್ಕೆ ರಾಜ್ಯ ಸರ್ಕಾರನೇ ಸಾಕಷ್ಟು ಮುತುವರ್ಜಿ ವಹಿಸಿದೆ. ಅವರ ಕಾರಣದಿಂದನೇ ಅವ್ರು ಸಾಕಷ್ಟು ಲೆಕ್ಕ ಹಾಕ್ತಿದ್ದಾರೆ ಅಂತ. ನಿಮ್ಮ ನಿಮ್ಮ ಎಂಎಲ್ಸಿ ಅವರು ನಿಮ್ಮ ಸರ್ಕಾರವನ್ನ ಚೀಗಳಿಸ್ತಿದ್ದಾರೆ ವಿಶ್ವನಾಥ್ ಅವರು. ಅವ್ರು ಹೇಳ್ತಿದ್ದಾರೆ ನಮ್ಮ ಸರ್ಕಾರ ಬುದ್ಧಿ ಇದ್ದಿದ್ರೆ ಹೋಮ್ ಮಿನಿಸ್ಟರ್ ರಿಸೈನ್ ಮಾಡಬೇಕಾಗಿತ್ತು, ಎಸ್ ಪಿ ಅವರನ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಗಿತ್ತು ಅಂತ. ಈಗ ವಿಶ್ವನಾಥ್ ಅವರ ಅಭಿಪ್ರಾಯ, ಅವ್ರ ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಅದು ಸರ್ಕಾರ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿ ಕಂಡು ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಈಗ ನಮಗೆ ನೋಡಿ ಹೇಗಾಗುತ್ತೆ ಅಂದರೆ, ಒಂದು ಕತೆ ಇತ್ತು, ಗಂಡ ಹೆಂಡತಿ ಒಂದು ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾರೆ. ಜನ ನೋಡಿ ಏನ್ರಿ ಇವರಿಗೆ ಸ್ವಲ್ಪನಾರು ಕರುಣೆ ಇಲ್ವಾ, ಕತ್ತೆ ಮೇಲೆ ಗಂಡ ಹೆಂಡತಿ ಇಬ್ಬರು ಕೂತಿದ್ದಾರೆ ಅಂತಾರೆ. ಆಗ ಇಳಿದು ಗಂಡ ಒಬ್ಬನೇ ಕೂತ್ಕೊಂಡು ಹೆಂಡತಿ ನಡೆಸ್ಕೊಂಡು ಬರ್ತಾರೆ. ಇವನ್ರಿ ಈ ಮನುಷ್ಯನಿಗೆ ಹೆಂಡತಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಈತ ಒಬ್ಬನೇ ಕೂತಿದ್ದಾನೆ ಅಂತಾನೆ. ಜನ ಹಿಂಗಂತಾರಲ್ಲ ಅಂತ ಆತ ಬೇಜಾರ ಮಾಡ್ಕೊಂಡು ಹೆಂಡ್ತಿನ ಕೂರಿಸಿ ತಾನು ನಡ್ಕೊಂಡು ಬರ್ತಾನೆ. ಆಗಲೂ ಜನ ಮಾತಾಡ್ತಾರೆ ಇವನು ಯಾವ ಸೀಮೆ ಗಂಡಸು, ಹೆಂಡ್ತಿನ ಮಾತ್ರ ಕೂರಿಸ್ಕೊಂಡು ನಡ್ಕೊಂಡು ಬರ್ತಿದ್ದಾನೆ ಅಂತ. ಇಬ್ಬರು ಇಳಿದು ನಡ್ಕೊಂಡು ಬರ್ತಾರೆ, ಬುದ್ಧಿ ಇಲ್ಲದ ಜನ ಇಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ ಅಂತ. ಹಂಗಾಗಿ ಜನ ಅರೆಸ್ಟ್ ಮಾಡಿದ್ರೂ ಮಾತಾಡ್ತಾರೆ, ಮಾಡದೇ ಇದ್ರೂ ಮಾತಾಡ್ತಾರೆ, ಆಕ್ಷನ್ ತಗೊಂಡ್ರೂ ಮಾತಾಡ್ತಾರೆ, ಆಕ್ಷನ್ ತಗೊಂಡೇ ಇದ್ರೂ ಮಾತಾಡ್ತಾರೆ. ಅದಕ್ಕಾಗಿಯೇ ಒಂದು ಗಾದೆ ಮಾತು ಹುಟ್ಟಿರೋದು, ಜಗದೀಶ್ವರನ್ನ ಮೆಚ್ಚಿಸ್ಬಹುದು, ಜನರನ್ನ ಮೆಚ್ಚಿಸೋಕ್ಕಾಗಲ್ಲ ಅಂತೇಳಿ. ಹಾಗಾಗಿ ಮತ್ತು ಅವರು ಭಾಳ ಹೇಳಿಬಿಟ್ಟಿದ್ದಾರೆ ಅವ್ರನ್ನ, ನನಗೆ ಅಜೆಂಡಾ ಬದಲಾಗ್ಬೋದು, ಅಜೆಂಡಾ ಬದಲಾಗಲ್ಲ ಅಂಥೇಳಿ. ಹಾಗಾಗಿ ಅವ್ರು ಹಾಗೆ ಅಜೆಂಡಾ ಬದಲಾಗಲ್ಲ ಅವ್ರದ್ದು. ಸಂದರ್ಭ ಬಂದಾಗ ನೋಡೋಣ. ಇಲ್ಲಪ್ಪ, 8ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವ ಕಾರ್ಯಕ್ರಮ ಇದೆ, ಅದರ ನಂತರ ಎಲ್ಲ ಕಂಟಿನ್ಯೂ ಆಗಿ ಯಾತ್ರೆ ಪ್ರಾರಂಭ ಆಗುತ್ತೆ, ಜನಸಂವಾದನೂ ಪ್ರಾರಂಭ ಆಗುತ್ತೆ.